ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ವ್ಯಾಪಾರ ಉದ್ಯಮದಲ್ಲಿ ಅತಿ ಹೆಚ್ಚು ಲಾಭದಾಯಕ ದಿನ ಅಂತ ಹೇಳ್ಬೋದು. ಅತಿ ಹೆಚ್ಚು ಲಾಭವನ್ನು ಇವತ್ತು ವ್ಯಾಪಾರದಲ್ಲಿ ನೀವು ಪಡಿತೀರಾ. ಪತ್ರ ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಅನುಕೂಲ ಇವತ್ತು ನಿಮಗೆ ದೊರೆಯುತ್ತೆ. ಇನ್ನು ನಿಮಗೆ ಮಿತ್ರರಿಂದ ಕಿರಿಕಿರಿ ಉಂಟಾಗುವ ದಿನ ಇಂದಾಗಿದೆ. ವಯೋವೃದ್ಧರಿಂದ ತೊಂದರೆಗಳನ್ನು ಅನುಭವಿಸ್ತೀರಾ. ಅಕ್ರಮ ಸಂಪಾದನೆಗೆ ಮನಸ್ಸನ್ನು ಇವತ್ತು ಮಾಡ್ತೀರಾ. ವೃಷಭ ರಾಶಿ, ಸ್ಥಿರಾಸ್ತಿ ವಾಹನ ಖರೀದಿ ಯೋಗ ಇವತ್ತು ನಿಮಗೆ ದೊರೆಯುತ್ತೆ. ಶುಭ ಕಾರ್ಯಗಳಿಗೋಸ್ಕರ ಸಾಲವನ್ನು ಮಾಡ್ತೀರಾ. ಕಾರ್ಯ ನಿಮಿತ್ತ ಪ್ರಯಾಣವನ್ನು ಕೂಡ ನೀವು ಇವತ್ತು ಬೆಳೆಸ್ಬೋದು. ದಾಂಪತ್ಯದಲ್ಲಿ ವಿರಸಗಳು ಇವತ್ತು ಉಂಟಾಗುತ್ತೆ. ಮಿಥುನ ರಾಶಿ, ಪ್ರೇಮ ವಿಚಾರದಲ್ಲಿ ಕಲಹಗಳು ಉಂಟಾಗ್ಬೋದು. ಕೋರ್ಟ್ ಕೇಸ್ಗಳು ಇವತ್ತು ಬಗೆಹರಿಯುತ್ತೆ. ಉದ್ಯೋಗ ಬದಲಾವಣೆಯನ್ನು ಮಾಡ್ತೀರಾ. ಸ್ಥಳ ಬದಲಾವಣೆಯಿಂದ ತೊಂದರೆಗಳು ಕೂಡ ಇವತ್ತು ಹೆಚ್ಚಾಗ್ಬೋದು. ಆದಷ್ಟು ಎಚ್ಚರಿಕೆಯಿಂದ ಈ ದಿನವನ್ನು ಮಿಥುನ ರಾಶಿಯವರು ಕಳಿಬೇಕು. ಕಟಕ ರಾಶಿ, ಮಹಿಳಾ ಮಿತ್ರರಿಂದ ಅನುಕೂಲವನ್ನು ಇವತ್ತು ಪಡಿತೀರಾ. ಹಿತಶತ್ರುಗಳ ಸಮಸ್ಯೆ ಇದ್ದರೆ ಎಲ್ಲವೂ ಇವತ್ತು ದೇವಿಯ ಕೃಪೆಯಿಂದ ಕಳೆಯುತ್ತೆ. ಗೌರವಕ್ಕೆ ಚ್ಯುತಿ ಬರುವಂತಹ ಕೆಲಸಗಳನ್ನು ಮಾಡ್ಕೋಬೇಡಿ. ಮಕ್ಕಳ ನಡವಳಿಕೆಯಲ್ಲಿ ಚೇತರಿಕೆ ಇವತ್ತು ಉಂಟಾಗುತ್ತೆ. ಕುಟುಂಬಸ್ಥರಿಂದ ಅತಿ ಹೆಚ್ಚು ಬೆಂಬಲವನ್ನು ನೀವು ಇವತ್ತು ಪಡಿತೀರಾ. ಸಿಂಹರಾಶಿ, ಉದ್ಯೋಗ ಬಡ್ತಿಯಲ್ಲಿ ಅಡೆತಡೆಗಳು ಉಂಟಾಗ್ಬೋದು. ಉದ್ಯೋಗದ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಧಾರ್ಮಿಕ ಕಾರ್ಯಗಳಿಗಾಗಿ ಪ್ರಯಾಣವನ್ನು ಮಾಡ್ತೀರಾ. ದೀರ್ಘಕಾಲದ ಸ್ಥಿರಾಸ್ತಿಯನ್ನು ಇವತ್ತು ಮಾರಾಟವನ್ನು ಮಾಡ್ತೀರಾ. ಕನ್ಯಾ ರಾಶಿ, ದೂರ ಪ್ರದೇಶದಲ್ಲಿ ಉದ್ಯೋಗಗಳು ಇವತ್ತು ನಿಮಗೆ ದೊರೆಯುತ್ತೆ. ವಸ್ತ್ರಾಭರಣ ಖರೀದಿ ಯೋಗವಿದೆ. ಹಣಕಾಸು ವ್ಯಯ ಆಗುತ್ತೆ. ಸಾಲಗಾರರಿಂದ ಇದ್ದಂತಹ ಕಿರಿಕಿರಿಗಳು ಇವತ್ತು ಕಡಿಮೆ ಆಗುತ್ತೆ. ದಾಯಾದಿಗಳ ಕಲಹಗಳು ಉಂಟಾಗ್ಬೋದು. ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಇವತ್ತು ಬಹಳ ಎಚ್ಚರಿಕೆಯಿಂದ ಕನ್ಯಾರಾಶಿ ವ್ಯಕ್ತಿಗಳು ದಿನವನ್ನು ಕಳಿಬೇಕು. ತುಲಾರಾಶಿ, ಧನ ಸಂಪಾದನೆಗೆ ವಿಶೇಷ ಮಾರ್ಗಗಳನ್ನು ಇವತ್ತು ಕಂಡುಕೊಳ್ತೀರಾ. ಅನಿರೀಕ್ಷಿತವಾಗಿ ಶುಭ ಫಲಗಳನ್ನು ಕಾಣ್ತೀರಾ. ಇವತ್ತು ಕಾರ್ಯಗಳಲ್ಲಿ ದೇವಿಯ ಕೃಪೆಯಿಂದ ಜಯ ನಿಮ್ಮದಾಗುತ್ತೆ. ಉದ್ಯೋಗದಲ್ಲಿ ಅತಿ ಹೆಚ್ಚು ಅನುಕೂಲವನ್ನು ಪಡಿತೀರಾ. ಒಟ್ಟಾರೆಯಾಗಿ ತುಲಾರಾಶಿಯವರು ಇವತ್ತು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ವೃಶ್ಚಿಕ ರಾಶಿ, ಅನ್ಯರ ಕುತಂತ್ರದಿಂದ ಅವಕಾಶ ಕೈ ತಪ್ಪುತ್ತೆ. ಉದ್ಯೋಗ ಬದಲಾವಣೆ ಮಾಡಬೇಕಾಗ್ಬೋದು. ಉನ್ನತ ಹುದ್ದೆ ವೇತನ ಪ್ರಾಪ್ತಿಯಾಗುತ್ತೆ. ಬಂಧುಗಳಿಂದ ಕಿರಿಕಿರಿಗಳು ಉಂಟಾಗುತ್ತೆ. ಸಾಲಬಾಧೆಗಳು ಇವತ್ತು ಕಡಿಮೆಯಾಗುತ್ತೆ. ಧನಸ್ಸು ರಾಶಿ, ಉದ್ಯೋಗಸ್ಥರಿಗೆ ಆರ್ಥಿಕ ಸಮಸ್ಯೆ ನಿವಾರಣೆಯಾಗುವ ದಿನ ಅಂತಲೇ ಹೇಳ್ಬೋದು. ಇವತ್ತು ಮಕ್ಕಳ ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ ಚಿಂತೆಯನ್ನು ಮಾಡ್ತೀರಾ. ಸ್ಥಿರಾಸ್ತಿ ವಾಹನ ಖರೀದಿಗೆ ಇವತ್ತು ಒಳ್ಳೆಯ ದಿನ. ಹಣಕಾಸು ನೆರವು ನಾನಾ ಮೂಲಗಳಿಂದ ಧನಸ್ಸು ರಾಶಿ ವ್ಯಕ್ತಿಗಳಿಗೆ ಇವತ್ತು ದೊರೆಯುತ್ತೆ. ಮಕರ ರಾಶಿಯ ವ್ಯಕ್ತಿಗಳು ಇವತ್ತು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ಆತುರ ನಿರ್ಧಾರಗಳನ್ನು ತಗೋಬೇಡಿ. ಇದರಿಂದ ಸಂಕಷ್ಟಗಳು ಉಂಟಾಗುತ್ತೆ. ಉದ್ಯೋಗ ಪ್ರಾಪ್ತಿಯಾಗಲಿದೆ. ಸ್ಥಿರಾಸ್ತಿ ವಿಚಾರಗಳು ಕೋರ್ಟ್ ಮೆಟ್ಟಿಲಿರುವ ಸಾಧ್ಯತೆ ಇದೆ. ಕುಂಭರಾಶಿ, ಉದ್ಯೋಗ ನಿಮಿತ್ತ ಓಡಾಟಗಳು ಹೆಚ್ಚಾಗುತ್ತೆ. ವ್ಯವಹಾರ ನಿಮಿತ್ತ ಪ್ರಯಾಣವನ್ನು ಮಾಡಬೇಕಾಗ್ಬೋದು. ಮಕ್ಕಳ ನಡವಳಿಕೆಯಿಂದ ಕೋಪ ಹೆಚ್ಚಾಗುತ್ತೆ. ನಿಮಗೆ ಹಳೆಯ ವಾಹನಕ್ಕಾಗಿ ಖರ್ಚು ಕೂಡ ಹೆಚ್ಚಾಗುತ್ತೆ. ಮನೆ ಖರೀದಿಗಾಗಿ ಮನಸ್ಸನ್ನು ಇವತ್ತು ಕುಂಭರಾಶಿಯ ವ್ಯಕ್ತಿಗಳು ಮಾಡ್ತಾರೆ. ಇದು ಫಲವನ್ನು ಕೂಡ ನೀಡುತ್ತೆ. ಮೀನರಾಶಿ, ಕೌಟುಂಬಿಕ ಕಲಹಗಳು ಇವತ್ತು ಆದಷ್ಟು ಕಡಿಮೆಯಾಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರ್ತೀರಾ. ಸಾಲ ಮಾಡುವ ಪರಿಸ್ಥಿತಿ ಇದ್ದರೂ ಕೂಡ ಯಾವುದಾದ್ರೂ ಮೂಲದಿಂದ ಹಣಕಾಸು ನಿಮಗೆ ಅಡ್ಜಸ್ಟ್ ಆಗುತ್ತೆ. ಪ್ರಯಾಣದಲ್ಲಿ ಅಡೆತಡೆಗಳು ಉಂಟಾಗ್ಬೋದು. ಶತ್ರುಗಳ ನಿವಾರಣೆ ಆಗುತ್ತೆ. ಉದ್ಯೋಗ ನಷ್ಟ ಸಾಧ್ಯತೆ ಇದೆ. ಆದಷ್ಟು ದೇವಿಯ ಆರಾಧನೆಯನ್ನು ಇವತ್ತು ಮೀನರಾಶಿಯವರು ಮಾಡಲೇಬೇಕು. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ತಪ್ಪದೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೈ ಚೌಡೇಶ್ವರಿ ಎಂದು ಕಮೆಂಟ್ ಮಾಡಿ. ಧನ್ಯವಾದ ಸ್ನೇಹಿತರೆ.